2024ಕ್ಕೆ ಲೋಕಸಭಾ ಚುನಾವಣೆ ನಡೆಯಬೇಕು 2024ರ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಚುನಾವಣೆ ನಡೆಯುತ್ತೆ ಮೇ ಆರಂಭದಲ್ಲಿ ಫಲಿತಾಂಶ ಬರುತ್ತೆ ಹೊಸ ಪ್ರಧಾನಿ ಈ ದೇಶಕ್ಕೆ ಬರ್ತಾರೆ ಆದರೆ ಅವಧಿಗೂ ಮುನ್ನವೇ ಚುನಾವಣೆ ನಡೆಯುವಂತ ಸಾಧ್ಯತೆಯ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಆ ಚರ್ಚೆಗೆ ಮೂಲ ನರೇಂದ್ರ ಮೋದಿ ಸರ್ಕಾರ ಸೆಪ್ಟೆಂಬರ್ 18 ರಿಂದ 5 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಕರೆದಿದೆ ಹಾಗಾಗಿ ಅವಧಿಗೂ ಮುನ್ನವೇ ಲೋಕಸಭಾ ಚುನಾವಣೆಯನ್ನ ನಡೆಸೋದಕ್ಕೆ ನರೇಂದ್ರ ಮೋದಿ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಚರ್ಚೆಗಳಿವೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಲೋಕಸಭಾ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ 2024ರ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಚುನಾವಣೆ ನಡೆಯಬೇಕಿತ್ತು ಆದರೆ ಈ ವರ್ಷವೇ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ ಸೆಪ್ಟೆಂಬರ್ 18 ರಿಂದ 5 ದಿನಗಳ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ ಲೋಕಸಭೆಯನ್ನ ವಿಸರ್ಜನೆ ಮಾಡಿ ಅವಧಿಗೂ ಪೂರ್ವ ಚುನಾವಣೆಗೆ ಹೋಗುವಂತ ಸಾಧ್ಯತೆಗಳಿದ್ದಾವೆ ಲೋಕಸಭೆಯನ್ನ ವಿಸರ್ಜನೆ ಮಾಡೋದಕ್ಕೆ ಸೆಷನ್ ಕರೆಯುವಂತ ಅಗತ್ಯ ಇಲ್ಲ ಕ್ಯಾಬಿನೆಟ್ ನಿರ್ಧಾರದ ಮೇಲೆ ರಾಷ್ಟ್ರಪತಿಗಳು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಆದರೆ ಇದೇ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆ ಕಾನೂನನ್ನ ಜಾರಿ ಮಾಡಿ ಆನಂತರ ಚುನಾವಣೆಗೆ ಹೋಗುವಂತ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಂದು ದೇಶ ಒಂದು ಕಾನೂನು ಚುನಾವಣೆ ನಡೆಸೋದಕ್ಕೆ ಕಾನೂನು ತರೋದಕ್ಕೆ ಮೋದಿ ಸರ್ಕಾರ ಒಂದು ಸಮಿತಿಯನ್ನ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಇವತ್ತು ರಚನೆ ಮಾಡಿದೆ ಅವರು ನೇತೃತ್ವವನ್ನ ವಹಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ವಿಶೇಷ ಅಧಿವೇಶನಕ್ಕೆ ಬಹಳ ಮಹತ್ವ ಬಂದಿದೆ ಈ ಅಧಿವೇಶನದಲ್ಲಿ ಬಿಲ್ ಅನ್ನು ಮಂಡನೆ ಮಾಡಿ ಲೋಕಸಭೆ ಮತ್ತೆ ಎಲ್ಲ ರಾಜ್ಯಗಳಿಗೆ ಒಂದೇ ಬಾರಿ ಚುನಾವಣೆ ನಡೆಸುವಂತ ನಿರ್ಧಾರವನ್ನ ಮೋದಿ ಸರ್ಕಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಎಲೆಕ್ಷನ್ ನಡೆಯಬಹುದು ಲೋಕಸಭಾ ಚುನಾವಣೆ ಮಾರ್ಚ್ ಏಪ್ರಿಲ್ 2024 ಕಲ್ಲಿ ನಡೆಯಬೇಕು ಆದರೆ ನವೆಂಬರ್ ನಲ್ಲೇ ಚುನಾವಣೆ ನಡೆಯುತ್ತೆ ಅಂತ ಮಮತಾ ಬ್ಯಾನರ್ಜಿ ಮೊದಲಿಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅದಕ್ಕೆ ಕಾರಣ ದೇಶಾದ್ಯಂತ ಬಿಜೆಪಿ 600 ಕ್ಕೂ ಹೆಚ್ಚು ಹೆಲಿಕಾಪ್ಟರ್ ಗಳನ್ನು ಬುಕ್ ಮಾಡಿದೆ ಪ್ರಚಾರಕ್ಕೋಸ್ಕರ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ರು ಅದಾದ ಬೆನ್ನಿಗೆ ನಿತೀಶ್ ಕುಮಾರ್ ಕೂಡ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಕೂಡ ಅರ್ಲಿ ಎಲೆಕ್ಷನ್ಸ್ ಗಳು ನಡೆಯುವಂತ ಸಾಧ್ಯತೆ ಇದೆ ಅಂದ್ರು ಈಗ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಎಲೆಕ್ಷನ್ ನಡೆಯಬಹುದು ಅಂತ ಎಲೆಕ್ಷನ್ ನಡೆಸೋದಕ್ಕೂ ಮೊದಲು ಸಮೀಕ್ಷೆಯನ್ನ ಸಂಸತ್ ಅಧಿವೇಶನವನ್ನ ಮಾಡಿ ಆ ಸಂಸತ್ ಅಧಿವೇಶನದಲ್ಲಿ ನರೇಂದ್ರ ಮೋದಿ ಸರ್ಕಾರ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ಮುಂದಿಟ್ಟು 10 ವರ್ಷಗಳಲ್ಲಿ ಏನೆಲ್ಲಾ ಸಾಧನೆ ಮಾಡಿದ್ವಿ ಮುಂದಿನ 5 ವರ್ಷದಲ್ಲಿ ಏನೆಲ್ಲಾ ಸಾಧನೆ ಮಾಡ್ತೀವಿ ಅಂತ ಹೇಳಿ ಚುನಾವಣೆಗೆ ಹೋಗಬಹುದು ಅನ್ನುವಂತ ಚರ್ಚೆಗಳು ನಡೆಯತಾ ಇದ್ದಾವೆ 5 ದಿನಗಳ ಕಾಲ ವಿಶೇಷ ಅಧಿವೇಶನ ನಡೆಯುತ್ತೆ ಸೆಪ್ಟೆಂಬರ್ 18 ರಿಂದ ಗಣೇಶನ ಹಬ್ಬದ ಸಂದರ್ಭದಲ್ಲೇ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ ಈ ವಿಶೇಷ ಅಧಿವೇಶನ 5 ದಿನಗಳ ಕಾಲ ನಡೆಯುತ್ತೆ ಹೊಸ ಸಂಸತ್ನಲ್ಲಿ ಉದ್ಘಾಟನೆಯಾದ ನಂತರ ಮಳೆಗಾಲದ ಅಧಿವೇಶನ ನಡೆದಿತ್ತು ಆಗ ಹಳೆ ಸಂಸತ್ನಲ್ಲೇ ಸಂಸತ್ನ ಕಲಾಪಗಳು ನಡೆದಿದ್ವು ಈಗ 5 ದಿನಗಳ ವಿಶೇಷ ಅಧಿವೇಶನ ಹೊಸ ಸಂಸತ್ನಲ್ಲಿ ನಡೆಯುವಂತ ಸಾಧ್ಯತೆ ಇದೆ 5 ದಿನಗಳ ಅಧಿವೇಶನದಲ್ಲಿ ಒಂದು ದೇಶ ಒಂದು ಕಾನೂನು ಈ ಬಿಲ್ ಅನ್ನು ಮಂಡನೆ ಮಾಡಿ ಅದಾದ ನಂತರ ಚುನಾವಣೆಗೆ ಹೋಗುವಂತ ನಿರ್ಧಾರ ಮೋದಿ ಸರ್ಕಾರ ಮಾಡುತ್ತೆ ಅಂತ 5 ದಿನಗಳ ಅಧಿವೇಶನದ ರಾಜ್ಯಸಭೆ ಮತ್ತು ಲೋಕಸಭೆ ಎರಡು ಅಧಿವೇಶನಗಳು ನಡೆಯುತ್ತೆ 18ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ನಡೆಯುವಂತ ಅಧಿವೇಶನ ಇದು ಚಳಿಗಾಲದ ಅಧಿವೇಶನ ನವೆಂಬರ್ ನಲ್ಲಿತ್ತು ಇದಾದ ನಂತರ ಜನವರಿಯ ಅಂತ್ಯದಲ್ಲಿ ಬಜೆಟ್ ಅಧಿವೇಶನ ಇತ್ತು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗಬೇಕು ಮಳೆಗಾಲದ ಅಧಿವೇಶನ ನಡೆದು 1 ತಿಂಗಳಾಗಿದೆ ಆಗಸ್ಟ್ 11 ರಂದು ಅಂತ್ಯ ಆಯಿತು ಮಳೆಗಾಲದ ಅಧಿವೇಶನ ಈಗ ಅದರ ಮಧ್ಯದಲ್ಲಿ ಇನ್ನೂ 2 ಅಧಿವೇಶನಗಳು ಬಾಕಿ ಉಳಿದಿರುವಂತ ಸಂದರ್ಭದಲ್ಲಿ ಅಷ್ಟು ತುರ್ತಾಗಿ 5 ದಿನಗಳ ವಿಶೇಷ ಅಧಿವೇಶನವನ್ನ ಯಾಕೆ ಕರೆದಿರೋದು ಅದಕ್ಕೆ ಏನು ಕಾರಣ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ವಿರೋಧ ಪಕ್ಷಗಳು ಇದೊಂದು ಗಿಮಿಕ್ ಅದಾನಿಯ ಹಗರಣವನ್ನ ಮುಚ್ಚಿಡೋದಕ್ಕೋಸ್ಕರ ಸರ್ಕಾರ ಈ ಒಂದು ಗಿಮಿಕ್ ಅನ್ನು ಮಾಡ್ತಾ ಇದೆ ಅನ್ನುವಂತ ಆರೋಪಗಳನ್ನು ಮಾಡ್ತಾ ಇದೆ ಹಾಗಾದ್ರೆ ಅವಧಿಗೂ ಮುನ್ನ ಲೋಕಸಭೆಯಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಯಾಕೆ ಸರ್ಕಾರ ಬಯಸ್ತಾ ಇದೆ ಯಾಕೆ ನರೇಂದ್ರ ಮೋದಿ ಬಯಸ್ತಿದ್ದಾರೆ ಅದಕ್ಕೆ ಒಂದು ರೀಸನ್ ಗಳನ್ನು ಕೊಡ್ತಾರೆ ಬಿಜೆಪಿಯ ನಾಯಕರು ಮೋದಿಯ ಜನಪ್ರಿಯತೆ ಉತ್ತುಂಗದಲ್ಲಿದೆ ಆ ಕಾರಣದಿಂದಾಗಿ ಈಗ ಚುನಾವಣೆಗೆ ಹೋದ್ರೆ
ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ವಾದ. ಮೋದಿ ಅಪ್ರೂವಲ್ ರೇಟಿಂಗ್ಸ್ 80% ಇದೆ. ಮನೆ ಪ್ಯೂ ರಿಸರ್ಚ್ ಅನ್ನುವಂತಹ ಅಮೆರಿಕನ್ ಸಂಸ್ಥೆ ಸರ್ವೆ ಮಾಡಿತ್ತು, 80% ಅಪ್ರೂವಲ್ ರೇಟಿಂಗ್ಸ್ ಇದೆ ಅಂತ. ಬೇರೆ ಬೇರೆ ಸಂಸ್ಥೆಗಳು ಮಾಡಿದಂತಹ ಸಂದರ್ಭದಲ್ಲೂ ಕೂಡ 60%ಕ್ಕಿಂತಲೂ ಮೇಲೆ ಮೋದಿಗೆ ಅಪ್ರೂವಲ್ ರೇಟಿಂಗ್ಸ್ ಇದೆ. ಇದರ ಜೊತೆಗೆ ಇತ್ತೀಚೆಗೆ ಇಂಡಿಯಾ ಟಿವಿ, ಇಂಡಿಯಾ ಟುಡೇ, ಟೈಮ್ಸ್ ನೌ ಮೂರು ರಾಷ್ಟ್ರೀಯ ವಾಹಿನಿಗಳು ಸಮೀಕ್ಷೆಯನ್ನು ಮಾಡಿದವು. ಮೂರು ಸಮೀಕ್ಷೆಗಳಲ್ಲೂ ಕೂಡ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಿ ಬರ್ತಾರೆ ಅನ್ನುವಂತಹ ಅಂಕಿಸಂಖ್ಯೆಗಳನ್ನು ಕೊಟ್ಟರು. ಮೂರು ಸಮೀಕ್ಷೆಗಳಲ್ಲೂ ಕೂಡ 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಎನ್ಡಿಎ ಮೈತ್ರಿಕೂಟ ಪಡೆಯುತ್ತೆ ಅಂತ ಸಮೀಕ್ಷೆಗಳು ಹೇಳಿದವು. ಆ ಕಾರಣಕ್ಕೋಸ್ಕರ ಮತ್ತೊಂದು ನಿರ್ಧಾರ ಆಗಿರಬಹುದು. ಇದರ ಜೊತೆಗೆ 5 ರಾಜ್ಯಗಳ ಚುನಾವಣೆ ಇದೆ. ಈ 5 ರಾಜ್ಯಗಳ ಚುನಾವಣೆ ಜೊತೆಯಲ್ಲಿ ಎಲೆಕ್ಷನ್, ಲೋಕಸಭೆಗೂ ಎಲೆಕ್ಷನ್ ನಡೆದರೆ ಬಿಜೆಪಿಗೂ ಅನುಕೂಲ ಆಗುತ್ತೆ. ಲೋಕಸಭೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ. ಅದೇ ರೀತಿ ರಾಜ್ಯಗಳ ಜೊತೆಗೂ ಚುನಾವಣೆ ಆದರೆ ರಾಜ್ಯಗಳಲ್ಲೂ ಕೂಡ ರಾಜ್ಯಕ್ಕೆ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ನಿರೀಕ್ಷೆ. ಆ ಕಾರಣಕ್ಕಾಗಿ ಮೋದಿ ಸರ್ಕಾರ 10 ವರ್ಷಗಳ ರಿಪೋರ್ಟ್ ಕಾರ್ಡನ್ನು ಲೋಕಸಭೆಯಲ್ಲಿ ಮುಂದಿಟ್ಟು ಆನಂತರ ಚುನಾವಣೆಗೆ ಹೋಗುವಂತಹ ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ರಾಜ್ಯಗಳ ಚುನಾವಣೆಗಳು ಸ್ಥಳೀಯ ವಿಷಯಗಳನ್ನು ಆಧರಿಸಿ ನಡೆಯುತ್ತವೆ. ಲೋಕಸಭಾ ಚುನಾವಣೆ ರಾಷ್ಟ್ರೀಯ ವಿಷಯಗಳನ್ನು ಮುಂದಿಟ್ಕೊಂಡು ಚುನಾವಣೆಗಳು ನಡೆಯುತ್ತವೆ. ಹಾಗಾಗಿ 5 ರಾಜ್ಯಗಳ ಚುನಾವಣೆಗಳು ಲೋಕಸಭೆಯ ಜೊತೆ ನಡೆದರೆ ರಾಜ್ಯಗಳಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರಬಹುದು, ಲೋಕಸಭೆಯಲ್ಲೂ ಈಗಿನ ಸಮೀಕ್ಷೆಗಳ ಪ್ರಕಾರ ಅಧಿಕಾರಕ್ಕೆ ಬರಬಹುದು ಅನ್ನೋದು ಲೆಕ್ಕಾಚಾರ. ಹಾಗಿದ್ದರೆ ಈ ವರ್ಷ ಯಾವ ಯಾವ ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆ? ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಎಲೆಕ್ಷನ್ ಇದೆ, ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಇದೆ. ಕಳೆದ ಬಾರಿ ಮಧ್ಯಪ್ರದೇಶದ ಚುನಾವಣೆಯನ್ನು ಬಿಜೆಪಿ ಸೋತಿತ್ತು, ಆನಂತರ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದರು. ಛತ್ತೀಸ್ಗಢದಲ್ಲಿ ಬಿಜೆಪಿ ಸೋತಿತ್ತು, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ. ರಾಜಸ್ಥಾನದಲ್ಲೂ ಕೂಡ ಬಿಜೆಪಿ ಸೋತಿತ್ತು, ಅಲ್ಲಿ ಗೆಹ್ಲೋಟ್ ಸಿಎಂ ಆಗಿದ್ದಾರೆ. ತೆಲಂಗಾಣದಲ್ಲಿ ಈ ವರ್ಷ ಎಲೆಕ್ಷನ್ ಇದೆ, ಇದರ ಜೊತೆಗೆ ಮಿಜೋರಾಂನಲ್ಲೂ ಕೂಡ ಎಲೆಕ್ಷನ್ ಇದೆ. ಈ 5 ರಾಜ್ಯಗಳ ಚುನಾವಣೆ ಜೊತೆಗೆ ಲೋಕಸಭಾ ಚುನಾವಣೆಯನ್ನು ನಡೆಸಿದರೆ ಅನುಕೂಲವಾಗಬಹುದು ಅನ್ನೋದು ಲೆಕ್ಕಾಚಾರ. ಅದಕ್ಕೋಸ್ಕರವೇ ಮೋದಿ ಸರ್ಕಾರ ಒಂದು ದೇಶ ಒಂದು ಕಾನೂನು ಅನ್ನುವಂಥ ಒಂದು ದೇಶ ಒಂದು ಚುನಾವಣೆ ಅನ್ನೋ ಕಾನೂನನ್ನು ಜಾರಿಗೆ ತರೋದಕ್ಕೆ ಮೋದಿ ಸರ್ಕಾರ ಆಸಕ್ತಿಯನ್ನು ವಹಿಸಿದೆ ಅನ್ನೋದು. ನರೇಂದ್ರ ಮೋದಿ ಹಲವು ಬಾರಿ ದೇಶಕ್ಕೆ ಒಂದೇ ಚುನಾವಣೆಯ ಬಗ್ಗೆ ನಡೆಸುವ ಬಗ್ಗೆ ಮಾತನಾಡಿದರು. ಇದ್ರ ಬಗ್ಗೆ ಚರ್ಚೆ ಆಗಬೇಕು, ಎಲ್ಲ ಪಕ್ಷಗಳು ಒಮ್ಮತಕ್ಕೆ ಬರಬೇಕು. ಈ ನಿಟ್ಟಿನಲ್ಲಿ ಇಡೀ 5 ವರ್ಷ ಚುನಾವಣೆಗಳು ನಡೆದು ಒಂದಿಲ್ಲೊಂದು ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಾನೆ ಇರುತ್ತೆ. ಹಾಗಾಗಿ ಇಡೀ ದೇಶಕ್ಕೆ ಒಂದೇ ಬಾರಿಗೆ ಲೋಕಸಭೆ ಜೊತೆಗೆ ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೂ ಒಂದೇ ಬಾರಿ ಚುನಾವಣೆ ನಡೆದರೆ ದೇಶದಲ್ಲಿ ಪದೇ ಪದೇ ಚುನಾವಣೆಗಳು ನಡೆಯೋದಿಲ್ಲ ಅನ್ನುವಂಥದ್ದು ಬಿಜೆಪಿಯ ವಾದ. ಹಾಗಾಗಿ ಈ 5 ದಿನಗಳ ಅಧಿವೇಶನದಲ್ಲಿ ಒಂದು ದೇಶ ಒಂದು ಚುನಾವಣೆಯ ಬಿಲ್ಲನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಕಾನೂನು ಜಾರಿ ಆಗಬೇಕು ಅಂತಂದರೆ 2/3 ಬಹುಮತದಲ್ಲಿ ಅಂಗೀಕಾರ ಆಗಬೇಕು ಬಿಲ್ಗಳು. ಈಗಾಗಲೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಇವತ್ತು ಮಾಡಲಾಗಿದೆ. ಆ ಸಮಿತಿಯಲ್ಲಿ ಮಾಜಿ ನಿವೃತ್ತ ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ, ರಾಮನಾಥ್ ಕೋವಿಂದ್ ಅಧ್ಯಕ್ಷರು, ನಿವೃತ್ತ ಚುನಾವಣಾ ಆಯುಕ್ತರಿರ್ತಾರೆ, ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ, ಮತ್ತು ಮಾಜಿ ಸಂಪುಟ ಕಾರ್ಯದರ್ಶಿ ಇರ್ತಾರೆ, ಕೇಂದ್ರ ಸರ್ಕಾರದ ಸಂಪುಟದ ಮಾಜಿ ಕಾರ್ಯದರ್ಶಿಗಳಿರ್ತಾರೆ. ಇವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿ ವರದಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ 17 ಸೆಪ್ಟೆಂಬರ್ ಆರಂಭವಾಗುವಂತಹ ಸಂಸತ್ ಅಧಿವೇಶನದಲ್ಲಿ ಮಂಡಿಸುವಂತಹ ಸಾಧ್ಯತೆ ಇದೆ. ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಪರ ವಿರೋಧದ ಚರ್ಚೆಗಳಿವೆ. ಇಡೀ ದೇಶಕ್ಕೆ ಒಂದು ಚುನಾವಣೆಯನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ. ಇಡೀ ಜಗತ್ತಿನಲ್ಲಿ ಆ ರೀತಿಯ ವ್ಯವಸ್ಥೆ ಎಲ್ಲೂ ಇಲ್ಲ. ಕೆಲವು ಬೆರಳೆಣಿಕೆಯ ಸಣ್ಣ ಪುಟ್ಟ ದೇಶಗಳಲ್ಲಿ ಹೊರತುಪಡಿಸಿದರೆ ಇಡೀ ದೇಶಕ್ಕೆ ಒಂದೇ ಬಾರಿಗೆ ಚುನಾವಣೆ ನಡೆಯುವಂತಹ ಉದಾಹರಣೆಗಳು ಕಡಿಮೆ ಇದೆ. ಅದರಲ್ಲೂ 140 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ, 100 ಕೋಟಿ ಜನ ಮತ ಚಲಾವಣೆ ಮಾಡುವಂತಹ ದೇಶದಲ್ಲಿ ಒಂದೇ ಬಾರಿಗೆ ಚುನಾವಣೆ ನಡೆಸೋದು ಇಂತಹ ದೇಶದಲ್ಲಿ ಕಷ್ಟ ಅನ್ನುವಂತಹ ಪರವಿರೋಧದ ಅಭಿಪ್ರಾಯಗಳಿದ್ದಾವೆ. ಆದರೆ ಸಂಸತ್ನಲ್ಲಿ ಈ ಕಾಯ್ದೆಯನ್ನು ಮಂಡಿಸಿದರೆ ಒಟ್ಟು 5 ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕು. 5 ಕಾನೂನುಗಳನ್ನು ಕೇಂದ್ರ ಸರ್ಕಾರ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಸದನಗಳಲ್ಲಿ ತಿದ್ದುಪಡಿ ಮಾಡುವಂತಹ ಅವಶ್ಯಕತೆ ಇದೆ.
ಸಂವಿಧಾನ ಐದು ವಿಧಿಗಳು ಬರುತ್ತೆ ಸಂವಿಧಾನದ ವಿಧಿ 83 85 182 174 ಮತ್ತೆ 356 ಇವೆಲ್ಲವೂ ಕೂಡ ರಾಜ್ಯಗಳ ವಿಧಾನಸಭೆಯ ಅವಧಿ ಸಂಸತ್ನ ಅವಧಿ ರಾಷ್ಟ್ರಪತಿ ಆಡಳಿತ ರಾಜ ಆಡಳಿತವನ್ನ ಅಸೆಂಬ್ಲಿಯನ್ನ ಡಿಸಾಲ್ವ್ ಮಾಡುವುದರ ಬಗ್ಗೆ ಈ ಐದು ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಮೂರನೇ ಎರಡರಷ್ಟು ಬಹುಮತ ಬರಬೇಕು ಹಾಗಾದ್ರೆ ಈ ಕಾನೂನು ಜಾರಿಯಾಗುವುದಕ್ಕೆ 545 ಸದಸ್ಯ ಬಲದ ಲೋಕಸಭೆಯಲ್ಲಿ ಈ ಕಾನೂನು ಜಾರಿಯಾಗಬೇಕು ಅಂತಂದ್ರೆ 67ರಷ್ಟು ಮತ ಎರಡನೇ ಮೂರರಷ್ಟು ಮತ ಪರವಾಗಿ ಬಿಳಬೇಕು ಅಂದ್ರೆ ಎನ್ಡಿಎ ಬಲ 364 ಓಟ್ ಬೇಕಾಗುತ್ತೆ 543 ರಲ್ಲಿ 364 ಓಟ್ ಬಿದ್ರೆ ಈ ಕಾನೂನು ಪಾಸ್ ಆಗುತ್ತೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ 245 ಸ್ಥಾನ ಇದೆ 164 ಮತಗಳು ಬಂದರೆ ಈ ಕಾನೂನು ಪಾಸ್ ಆಗುತ್ತೆ ಆದ್ರೆ ಅಷ್ಟು ನಂಬರ್ ಗಳು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಪಾಸ್ ಮಾಡ್ಕೊಳ್ಳಬಹುದು ಆದ್ರೆ ರಾಜ್ಯಸಭೆಯಲ್ಲಿ ಕಷ್ಟ ಇದರ ಜೊತೆಗೆ 14 ಕ್ಕೂ ಹೆಚ್ಚು ರಾಜ್ಯಗಳು ಇದನ್ನ ಒಪ್ಪಿಕೊಳ್ಳಬೇಕು ಅಂದ್ರೆ ರಾಜ್ಯಗಳ ಅಸೆಂಬ್ಲಿಯಲ್ಲಿ ಈ ಕಾನೂನನ್ನ ಒಪ್ಪಿಕೊಂಡು ಅಸೆಂಬ್ಲಿಯಲ್ಲಿ ಮತದಾನ ಆಗಬೇಕು ಇದು ಕೂಡ ಸಾಧ್ಯ ಆಗುತ್ತೆ ಯಾಕಂದ್ರೆ 15 ರಾಜ್ಯಗಳಲ್ಲಿ ಎನ್ಡಿಎ ಬಹುಮತ ಇರುವಂತ ಸರ್ಕಾರಗಳಿವೆ ಆ ಕಾರಣಕ್ಕಾಗಿ ಲೋಕಸಭೆಯಲ್ಲಿ ಪಾಸ್ ಆಗಬಹುದು ರಾಜ್ಯಗಳಲ್ಲೂ ಕೂಡ ಪಾಸ್ ಮಾಡ್ಕೊಳ್ಳಬಹುದು ಯಾಕಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಂವಿಧಾನದ ತಿದ್ದುಪಡಿ ಆಗಿರೋ ಕಾರಣದಿಂದಾಗಿ ಎರಡನೇ ಮೂರನೇ ಎರಡರಷ್ಟು ಬಹುಮತ ಬೇಕು ಆ ಕಾರಣಕ್ಕೆ ರಾಜ್ಯಸಭೆಯಲ್ಲಿ ಇದು ಪಾಸ್ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ ಒಂದಷ್ಟು ಇನ್ನೂ ಒಂದಷ್ಟು ಪಕ್ಷಗಳು ಈ ಬಿಲ್ ಅನ್ನು ಬೆಂಬಲಿಸಿದ್ರೆ ಮಾತ್ರ ಈ ಕಾನೂನು ಪಾಸ್ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್